ಅಂತ ಫೋನ್ ಮಾಡಿ ಹೇಳಿದ್ರಲ್ಲ, ಏನ್ ಕಾರಣ? ಕಾರಣ ಇದೆ ರಂಜನಿ, ಕಾರಣ ಇದೆ. ನೀನು ನನ್ನ ನೆಚ್ಚಿನ ರಾಣಿ ಅಂದ ಮೇಲೆ ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿದೆ. ಹೇಳಿ. ನಿಮಗೋಸ್ಕರ ನಾನು ಪ್ರಾಣವನ್ನು ಕೊಡೋದಕ್ಕೂ ಸಿದ್ಧವಾಗಿದ್ದೀನಿ. ಪ್ರಾಮಿಸ್ ಆಗ್ಯೋ? ಪ್ರಾಮಿಸ್ ಆಗ್ಯೋ? ನೋಡಿ, ನೀವು ಫೋನ್ ಅಲ್ಲಿ ಹೇಳಿದ ವಿಚಾರ ಕೇಳಿಸ್ಕೊಂಡು ಭಯವಾಗಿತ್ತು. ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮನ್ನ ಪ್ರೀತಿ ಮಾಡಿದ ನಾನು ಈಗ ಬೇರೊಬ್ಬನ ಕೈ ಹಿಡಿಬೇಕೆ? ಹೌದು. ನೋಡಿ, ನೀವೀ ರೀತಿ ಮೋಸ ಮಾಡ್ತೀರಂತ ನಾನು ಕನಸಿನಲ್ಲಿ ಭಾವಿಸಲಿಲ್ಲ. ನಿಮ್ಮನೆ ಪತಿದೇವರು ಅಂತ ನಂಬಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರೋ ಈ ನನ್ನ ಹೃದಯಕ್ಕೆ ನಿಮ್ಮ ಕೈಯಲ್ಲಿ ಬೆಂಕಿ ಇಡ್ತಾ ಇದ್ದೀರಲ್ಲ. ಛೇ, ನೀವು ಮನುಷ್ಯರೆಲ್ಲ ರಾಕ್ಷಸರು. ಹುಚ್ಚಿ, ಇದನ್ನ ಈ ವಿಪರೀತ ತಿಳಿದುಕೊಂಡು ಪಾತಾಳ ಸೇರ್ತೀಯಾ? ನೀ ನೆಂಟಿದ್ದೂರ ನನ್ನವಳೆ, ಆದರೆ ನನಗೆದುರಾಗಿ ಆ ಶಾಂತಿಯ ಕೈ ಹಿಡಿದು ಈ ಸಿಂಹಕ್ಕೆ ಸಿಂಹವಾಗಿ ಮರಿತಾ ಇದ್ದೀರಲ್ಲ ಆ ಶ್ರೀರಾಮ, ಆ ಸಿಂಹ ಎಂದು ನಿನ್ನ ನಿನ್ನಿಂದ ಬೀದಿ ಪಾಲಾಗಿ ನನ್ನ ಕೈ ಸರಿ ಆಗಬೇಕು, ನಮ್ಮ ಅಡಿ ಹುಡಿ ಆಗಿ ಬದುಕಬೇಕು. ಅದಕ್ಕೆ ನಿಮ್ಮ ಸಹಾಯವೇ ಅಗತ್ಯ. ನೋಡಿ, ನೀವು ಹೇಳಿದಂತೆ ಈ ಕೆಲಸ ಅಷ್ಟೊಂದು ಸುಲಭವಲ್ಲ. ಮೊದಲೇ ಅವನು ಈ ಊರಿಗೆ ನ್ಯಾಯದ ತಂದೆ ಇದ್ದ ಹಾಗೆ, ಅಷ್ಟೇ ಅಲ್ಲ, ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೀರ್ತಿಯಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದಿದ್ದಾನೆ. ಆದಾಗ ಈ ಕೆಲಸ ನನ್ನಿಂದ ಅದು ಹೇಗೆ ಸಾಧ್ಯ? ಹೆಣ್ಣಿಗೆ ಅಸಾಧ್ಯ ಎಂಬುದು ಯಾವುದು ಇಲ್ಲ ಜಗದಲ್ಲಿ. ನೀನು ಮನಸ್ಸು ಮಾಡಿದರೆ ಈ ಎಲ್ಲ ಆಸ್ತಿಯ ಕುಬೇರನ ರಾಣಿಯಾಗಿ ನೀ ಮರಿತೀಯ? ವಿಚಾರಿಸು. ಸರಿ, ಹಾಗಾದ್ರೆ ನೀವು ಹೇಳಿದ ನಿಜವನ್ನರಿಯದು ಎಂದು ಭಯಪಡುವನಲ್ಲ ಈ ರವಿವರ್ಮ. ಮನದಲ್ಲಿ ನೀ ನನ್ನ ಒಡತಿಯಾಗಿ, ಈ ಊರಿನ ಜನರ ಎದುರಿಗೆ ನೀ ನನ್ನ ತಂಗಿಯಾಗಿ, ಆ ರಾಮನ ಮನೆ ಪ್ರೇಯಸಿಯಾಗಿ, ಆಮೇಲೆ ಆ ಶಾಂತಿಯ ನಿನ್ನ ದಾಸಿಯಾಗಿ, ಈ ಊರಿನ ಅರಸನ ಪ್ರೇಯಸಿಯಾದ ನೀನು, ಈ ಊರಿನ ಜನ ಎಲ್ಲ ಬಂದು ನಿನ್ನ ಕಾಲು ಹಿಡಿಯುತ್ತಾರೆ. ಇದು ನನ್ನ ನೀವು ಸತ್ಯ. ಚಾಣಾಕ್ಷತಲೆ ನಿಮ್ಮದು. ನಿಜಕ್ಕೂ ನಿಮ್ಮಂಥವ್ರನ್ನ ಪಡಿಬೇಕಾದ್ರೆ ನಾನು ಪುಣ್ಯನೇ ಮಾಡಿರ್ಬೇಕು. ಸರಿ, ನಾಳೆಯಿಂದನೇ ನೀವು ಹೇಳಿದ ಕಾರ್ಯ ಮುಂದುವರಿಸ್ತೀನಿ. ಇನ್ನು ಮುಂದೆ ನಾನವನ ಪ್ರೇಯಸಿ, ಸರಿನಾ? ವೆರಿ ಗುಡ್. ಹಾಗಂತ ಈ ಸಂತೋಷ ಸಮಯದಲ್ಲಿ ನನಗೆ ಎತ್ತಿ ಹಾಡುವ ಒಂದು ಗೀತೆಯನ್ನು ಹಿತವಾಗಿ ಶೋಕಿದಾಗ
ಹಿಂದಿನ ಫೋಟೋ ಮತ್ತಾಕ ರಿವರ್ಸ್ ಮಾಡ್ತಿಲ್ಲಪ್ಪ ನಿನ್ನ ಹಿಂದಿನ ರೂಟ್. ನನಗೆ ಯಾಕೋ ಸಮಸ್ಯೆನ ಬರತ್ತೆ ಈ ಕಂಡಕ್ಟರ್ ಸೀಟ್. ಏ ಹುಡುಗ ತಗಿ ತಗಿ ಮೊದಲು ಹೊಸ ಹೊಸ ನೋಟ್. ಮಂಜ ಈ ಕಂಡಕ್ಟರ್ ಅದಾಳಲ್ಲಿ ಬಹಳ ಪಕ್ಕ ಅದಳಕ್ಕೆ. ಹಾ ಮೇಡಮ್ ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು ಸಟ್ನ ಎರಡು ಹರಿದು ಕೊಡ್ರಲ್ಲ. ಏಯ್ ಏನದ ಟಿಕೆಟ್ ರೀ ಟಿಕೆಟ್ ತಗೋ
ಹಿಂದಿಲ್ ಸೀಟ್ ಕುಲ್ಲ ಐತಿ ಕುಂತ್ಕೋ ನಮಗ ಟೂ ಟೂ ಮುಂದಿಂದ ಕೊಟ್ರೆ ಬಾ ಚಲೋ ಆಕತ್ ನೋಡ್ರಿ ಯಪ್ಪ ಊರ್ ಸುಬೇದಾರ ಹಿಂಗ ಮುಂದಿಂದ ಬಯಸ್ದಲ್ಲೇ ಕಾಸಿಲ್ದ ನೌಕರಿ ಇಲ್ಲ ತಿರುಗಾಡಕತ್ತಿ ಊರ್ ಊರ್ ನೀನ್ ನಮ್ ಸುದ್ದಿ ನಿನಗ್ ಗೊತ್ತಾಗ್ಬೇಕಾದ್ರ ನೀವು ನಾನು ನಿಮ್ ಕ್ಲಾಸ್ಮೇಟ್ ಸರ್ವೆಂಟ್ ಶಿಕ್ಕಲ್ಲ ಹೌದಾ ಸಸಿ ನೀನಾ ಅಯ್ಯೋ ನನ್ನ ಶಶಿ ನಿನ್ನ ನೋಡಿ ನನಗಾತು ಬಹಳ ಖುಷಿ ನಮ್ಮಿಬ್ಬರ ಮಾರಿಗೆ ಬಡದೆಲ್ಲ ನೀ ಕರೆ ಮಸಿ ನಿನ್ನ ಯಾವ ಸಾಧನ ಕಾಯಿ ಕೊಟ್ರು ಈ ಕಂಡಕ್ಟರ್ ಸೀಟ್ ಅಂತನೇ ಲೇ ಕಮ್ಮಂಗಿ ಅಂತವನ ಹೆಣ್ಣಿನ ಸಾಧನೆ ನಿನಗೆ ಏನು ಗೊತ್ತೈತಿ ಹೆಣ್ಣು ಜಗದ ಕಣ್ಣು ಅಂತಾರ ಹೆಣ್ಣಿನಿಂದ ಬೆಳಗುದು ತ್ಯಾಗದ ತೊಟ್ಟಿಲು ಹರಿಹರ ಬ್ರಹ್ಮಾದಿಗಳಿಗೆ ಜನ್ಮ ಕೊಟ್ಟೈತಿ ಒಂದ್ ಹೆಣ್ಣ ಅದಕ್ಕಂತಲ್ಲ ಈ KSRTC ಬೆಳಗ್ಗೆ ಕಾಟೆವಾಡ ಕುದುರೆ ಹಂಗ ಕುಣಿಯುವ ಹುಡುಗಿ ಸೀಟಿನ ಮ್ಯಾಗ ಕುಂತು ಚಕ ಚಕ ನೋಟ್ ಅನಿಸ್ತಾಳ ಅಂದ್ರ ಈ ಜಗದಾಗ ಯಾರು ಇಲ್ಲ ಬಿಡ ನಿನಗ ಸರಿಸಾಕೆ ಹಾ ಸ್ವತಃ ನಾನ ನೀನ್ ಮೀಟ್ ಮಾಡಕ್ ಹೊಂಟಿದ್ಯಾ ಅಷ್ಟೊಳಗ ನೀನ ಬಂದಿಲ್ಲ ನಮ್ಮ ರೂಟಿಗೆ ಅಂತೂ ನಾ ನಿಮ್ ಮನಸ್ಸನ್ನ ತುಂಬಿಕೊಂಡೀನಿ ಅನ್ನಂಗ ಮುಂದ ಮಾತಾಡಬೇಡಿ ನನ್ನ ಹೆಣ್ಣೆ ನಿನಗಾಗಿ ನಮ್ಮ ಬಾಳೆಲ್ಲ ಸೊನ್ನೆ ಒಂದರ ಪ್ರೀತಿ ಮಾಡ್ತೇನಂತ ಅನ್ನೆ ಹೆಣ್ಣಿಲ್ಲದ ಒಣಗಕತ್ತೈತಿ ನಿಮ್ಮ ಬಾಳೆ ಕಣ್ಣಂದಂಗಾತು ಆ ಇಲ್ಲದಲ್ಲಿ ತಿಳ್ಕೊಂಡ ಈ ಚೆನ್ನಿಗರಾಯನ ಕೈ ಹಿಡಿದ್ರ ನಿನ್ನ ಎತ್ತಿನ ಗಾಡಿ ಮೇಲೆ ಕುಂದರಿಸಿಯ ನಿನ್ನ ಕೊಳ್ಳಿ ಮುತ್ತಿನ ಸರ ಹಾಕಿ ಎತ್ತಿನ ಮೇಲೆ ಮೆರವಣಿಗೆ ಮಾಡ್ತೀನಿ ಮೆರವಣಿಗೆ ಹೆಣ್ಣೇನಾರ ಮುತ್ತಿನಂತ ಹೆಣ್ಣ ನಿಮ್ಮ ಸ್ವತ್ತ ಆಗ್ಲೋ ಅಂದ್ರ ಕತ್ತಿ ಮೇಲೆ ಮರದಂಗ ಹೋಗತಿ ಮನಸ್ನಾಗ ಮಂಡಕ್ಕಿ ತಿಂದು ದಂಡ ಕೊಡಿಸ್ಬೇಡ ನೀ ಹೋ ಅಂದ್ರ ಕಾವೇರಿ ನೀರು ತುಂಬಿದ ನಳನ ನಿನ್ನ ಕೈ ಹಾಕಿ ಕೊಡ್ತೇನೆ ಅಂತೂ ಈ ಶಶಿ ಕೈ ಹಿಡಕ್ಕಿ ಬಹಳ ಖುಷಿಯಾಗಿರಿ ಅಂದ್ಲ ಹೂ ಮತ್ತ ಖುಷಿಯಾಗಿ ಏನಿಲ್ಲ ನೀವು ಮಾಪ್ ನನಗೂ ಸತ್ಯ ಹಾಗಂತ ಮತ್ತೆ ತಡ ಮಾಡ್ತೀರಿ ಶುರು ಮಾಡ್ರಿ ಹಾಗಾದ್ರೆ ಹಾ ಹೊಡೆಗೆ
ಆತ್ ಬರ್ರಿ ಬಸ್ ಹೋಗುತ್ತೆ ಬರ್ರಿ ರೈಟ್ ರೈಟ್ ರೈಟ್.